ಎಲ್ರಿಗೂ ಸ್ವಾಗತ. ಇದುವರೆಗೆ ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರ್ತಕ್ಕಂತ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ನನ್ನ ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಟೆಲಿಗ್ರಾಮ್, ಟ್ವಿಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲಿ ನನ್ನನ್ನು ಫಾಲೋ ಮಾಡಿ. ಎಫ್ ಡಿ ಎಸ್ ಟಿ ಗೆ ಸಾಮಾನ್ಯ ಕನ್ನಡವನ್ನ ಸಿದ್ಧತೆಯನ್ನು ಮಾಡ್ತಾ ಇರ್ತಕ್ಕಂಥವ್ರು ಕೆಲವೊಂದು ಡೌಟ್ಗಳನ್ನ ಕೇಳ್ತಾರೆ. ಆ ಡೌಟ್ಗಳಿಗೆ ನಾನು ರಿಪ್ಲೈ ಮಾಡ್ತೀನಿ. ಅಂತ ಡೌಟ್ಗಳು ಎಲ್ರಿಗೂ ಅನುಕೂಲ ಆಗ್ಲಿ, ಮತ್ತೆ ಕೆಲವರಿಗೆ ಇದ್ರ ಬಗ್ಗೆ ಡೌಟ್ ಬಂದಿರಬಹುದು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಸಿತೋತ್ಪಲಿನಿ ಅಂದ್ರೆ ಏನು ಅಂತ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಕೋನದಿಂದ ಯಾವ್ಯಾವ ರೀತಿ ಇದ್ರ ಮೇಲೆ ಪ್ರಶ್ನೆ ಬರ್ಬೋದು ಅನ್ನೋದನ್ನ ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಸುಂದರೇಶ್ ಕೆ ಎಸ್, ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆದು ಆಯ್ಕೆ ಆಗಿರ್ತಕ್ಕಂಥ ಹುದ್ದೆಗಳು. 2010 ಕೆ ಎಸ್ ಸಂದರ್ಶನಕ್ಕೆ ಹಾಜರಾಗಿದ್ದೀನಿ. ಅಸಿತೋತ್ಪಲಿನಿ ಪದದ ಅರ್ಥ ಕನ್ನೈದಿಲೆಗಳ ಗುಂಪು. ಕನ್ನೈದಿಲು ಎಂದರೆ ಕರಿಯ ಕಮಲ, ಅಸಿತ ಎಂದರೆ ಕಪ್ಪು, ಸಿತ ಎಂದರೆ ಬಿಳಿ, ಸಿತ ಅಸಿತ ಎರಡು ವಿರುದ್ಧಾರ್ಥಕ ಪದಗಳು. ಇಷ್ಟು ವಿಚಾರ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಕೋನದಿಂದ. ಅಸಿತೋತ್ಪಲಿನಿ ಅಂದ್ರೆ ಏನು ಅಂತ ಕೇಳ್ಬೋದು ಪದದ ಅರ್ಥಕ್ಕೆ. ಕನ್ನೈದಿಲೆಗಳ ಗುಂಪು. ಕನ್ನೈದಿಲು ಅಂದ್ರೆ ಏನು ಪದಗಳ ಅರ್ಥಕ್ಕೆ ಕರಿಯ ಕಮಲ. ಕರಿಯ ಕಮಲ ಅನ್ನೋದನ್ನ ಗುಣವಾಚಕಕ್ಕೆ ಪ್ರಶ್ನೆಯನ್ನು ಕೇಳ್ಬೋದು ಅಥವಾ ವಿಶೇಷಣಕ್ಕೆ. ಕರಿಯ ಕಮಲ ಎಂಬುದರಲ್ಲಿ ವಿಶೇಷಣವನ್ನ ಗುರುತಿಸಿ ಅಥವಾ ಕರಿಯ ಎಂಬುದು ಏನು ಅಂತ ಕೇಳ್ಬೋದು, ಕರಿಯ ವಿಶೇಷಣ. ಅಸಿತ ಪದದ ಅರ್ಥವನ್ನ ಕೇಳ್ಬೋದು ಕಪ್ಪು, ಸಿತ ಪದದ ಅರ್ಥವನ್ನ ಕೇಳ್ಬೋದು ಬಿಳಿ. ವಿರುದ್ಧಾರ್ಥಕ ಪದಗಳು ಸಿತ ಅಸಿತ, ಅಂದ್ರೆ ಸಿತ ಅಂದ್ರೆ ಬಿಳಿ, ಅಸಿತ ಅಂದ್ರೆ ಕಪ್ಪು. ಈ ರೀತಿ ನಾವು ಒಂದು ವಿಚಾರವನ್ನ ಬೇರೆ ಬೇರೆ ದೃಷ್ಟಿಕೋನದಿಂದ ಓದೋದ್ರಿಂದ ಎಫ್ ಡಿ ಎಸ್ ಟಿ ಸಾಮಾನ್ಯ ಕನ್ನಡಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಎಲ್ರಿಗೂ ಧನ್ಯವಾದಗಳು. ಇದೇ ರೀತಿ ಪ್ರಶ್ನೆಗಳನ್ನ ನಾನು ಕ್ಲಾರಿಫೈ ಮಾಡ್ತಾ ಇರ್ತೀನಿ. ಮತ್ತೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಡೌಟ್ ಕ್ಲಿಯರಿಂಗ್ ಇರ್ಬೋದು ಅಥವಾ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ ಇರ್ಬೋದು, ಅವನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ಮಾಹಿತಿ ಸಿಗುತ್ತೆ. ಥ್ಯಾಂಕ್ ಯು.